ಬೆಂಗಳೂರಿಗೆ ತುಂಬಾ ಹತ್ರವಾಗಿರುವಂತ ಕೇವ್ ಟೆಂಪಲ್ ಇದು, ನೆನ್ಪಿಟ್ಕೊಳ್ಳಿ. ನಾವೀಗ ಕೈಲಾಸಗಿರಿ ಕಡೆಗೆ ಪ್ರಯಾಣ ನಡೆಸುತ್ತಿದ್ದೇವೆ. ಇದೇನು ಹತ್ತತ್ರ ಬಂತು ಕೈಲಾಸಗಿರಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚಿಂತಾಮಣಿ ಸೀರೀಸ್ ನ ಮತ್ತೊಂದು ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ವೆದರ್ ಸೂಪರ್ ಆಗಿದೆ, ಜಾಸ್ತಿ ಬಿಸಿಲಿಲ್ಲ. ಆಲ್ಮೋಸ್ಟ್ ನಾವು ಮಧ್ಯಾಹ್ನ ಇಲ್ಲಿಗೆ ಬಂದಿದ್ರು ಕೂಡ ಆರಾಮಾಗಿ ಡ್ರಿಸಲ್ ಇವಾಗ ಸ್ಟಾರ್ಟ್ ಆಯ್ತು ಹನಿ ಹಾಕಕ್ಕೆ. ಹೋಪ್ ಮಳೆ ತರದಾಗಲ್ಲ ಅನ್ಕೊಂಡಿದೀನಿ ನಾನು, ಬಿಕಾಸ್ ಮಳೆ ಬೇಡ, ಇದೇ ತರ ವೆದರ್ ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವಿವತ್ತು ಬಂದಿರೋದು ಕೈಲಾಸಗಿರಿ, ಚಿಂತಾಮಣಿಯ ಕೈಲಾಸಗಿರಿ ಕ್ಷೇತ್ರ. ಕರೆಕ್ಟ್, ಕೈಲಾಸಗಿರಿ ಕ್ಷೇತ್ರ. ಸೊ ನಾವು ಒಂದು ಪಾಯಿಂಟ್ ತನಕ ಕಾರಲ್ಲಿ ಬರಬಹುದು, ಆಮೇಲೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ. ಮೆಟ್ಲಿದ್ಯಾ ಅಂಕಲ್ ಇಲ್ಲಿ? ಮೆಟ್ಲಿದೆ. ಸೊ ರ್ಯಾಂಪ್ ತರ ಇದೆ, ಸೊ ಮೆಟ್ಲಿ ಕೌಂಟ್ ಮಾಡಕ್ ಆಗಲ್ಲ ಅಲ್ವಾ? ಓಕೆ, ರ್ಯಾಂಪ್ ತರ ಇದೆ. ಸೊ ಹತ್ಕೊಂಡು ಹೋಗೋಣ. ನಮ್ಮ ಆಲಾಪ್ ಫ್ರೆಂಡ್ಸ್ ಬರ್ತಿದ್ದ ಹಾಗೇನೆ ಸಿಕ್ಕಾಪಟ್ಟೆ ನಮ್ಮ ಆಲಾಪ್ ಫ್ರೆಂಡ್ಸ್ ಕಾಣಿಸಿದ್ದಾರೆ. ಫುಲ್ ಹ್ಯಾಪಿ ಆಗಿದೆ ನೋಡಿ. ಅವ್ರು ಬೈಕ್ ಮೇಲೆ ಕೂತಿದ್ದೆ ನೋಡ್ರಿ, ಇಲ್ಲಿ ಅಲ್ಲಿ ಕೂತಿದ್ದೆ ನೋಡಿ. ಬನ್ನಿ ಹಂಗೆ ಹೋಗೋಣ, ಕಮಾನ್ ಲೆಟ್ಸ್ ಸ್ಟಾರ್ಟ್. ಬನ್ನಿ ಅಲ್ಲಿದೆ, ಹಂಗೆ ಸಿಗುತ್ತೆ, ನಡೀರಿ. ನೀವು ಮುಂದೆ ನೋಡ್ಕೊಂಡು ನಡೀರಿ, ಹಿಂದೆ ನೋಡ್ಕೊಂಡು ನಡಿಬೇಡಿ. ಆಮೇಲೆ ಎಷ್ಟು ಜನ ಬೈಕ್ ಮೇಲೆ ಕೂತಿದ್ದೆ ನೋಡ್ರಿ. ಹುಷಾರ್ರಿ? ಇಲ್ಲ, ಏನ್ ಮಾಡಲ್ಲ, ಕೈಯಲ್ಲಿ ಏನನ್ನ ಕುಟ್ಟಿದ್ರೆ ಕಿತ್ಕೊಳ್ಳೋದು. ನೋಡಿ ಅಲ್ಲಿ ದೇವಸ್ಥಾನಕ್ಕೆ ದಾರಿ ಅಂತ ಅಲ್ಲಿ ಹಾಕಿದ್ರು ನೋಡಿ. ಸೊ ಈ ರ್ಯಾಂಪ್ ಅಲ್ಲಿ ನಡಿಬೇಕು ನಾವು, ಇವಾಗ ಮೇಲೆ ನಡ್ಕೊಂಡು ಹೋಗ್ಬೇಕು. ಬಟ್ ಕಾರ್ ಪಾರ್ಕಿಂದ ಒಂದು 50 meters ಅಲ್ಲೇ ನಿಮಗೆ ಶ್ರೀ ಅನ್ನಪೂರ್ಣೇಶ್ವರಿ ಮಂದಿರ. ಹೆಸರೇ ಹೇಳೋ ಹಾಗೆ ಇಲ್ಲಿ ಅನ್ನಪೂರ್ಣೇಶ್ವರಿ ಅಂದ್ರೆ ಗೊತ್ತಾಯ್ತಲ್ವಾ ನಿಮಗೆ, ಅನ್ನದಾನ ಸೇವಾ ಸದನ. ಡೈಲಿ ಇಲ್ಲಿ ಅನ್ನದಾನ ಇರುತ್ತಂತೆ, ದಿನ ಮಧ್ಯಾಹ್ನ ಮಾತ್ರ, ಸಾಯಂಕಾಲ ಮಧ್ಯಾಹ್ನ ಮಾತ್ರ ಡೈಲಿ ನಿಮಗೆ ಊಟ ಪ್ರಸಾದ ಇರುತ್ತೆ ಇಲ್ಲಿ. ಓ, ನನಗೆ ಗೊತ್ತಿರಲಿಲ್ಲ ಟೈಮಿಂಗ್ಸ್ ಎಲ್ಲ ಹಾಕಿದಾರೇನೋ ಅಲ್ವಾ. ಶತರುದ್ರಾಭಿಷೇಕಕ್ಕೆ 3001 ರೂಪಾಯಿ ಅಂತೆ, ಶತರುದ್ರ ಹೋಮಕ್ಕೆ 3001, ಗಿರಿಜಾ ಕಲ್ಯಾಣೋತ್ಸವಕ್ಕೂ 3001. ಇದು ಏನು ಮಾಸ ಶಿವರಾತ್ರಿ ಸೇವಾರ್ಥಗಳ ವಿವರ ಅಂತ ನೀಟಾಗಿ ಅಲ್ಲಿ ಬರೆದಿದ್ದಾರೆ. ಪ್ರತಿ ತಿಂಗಳು ನಡೆಯುವಂತ ಮಾಸ ಶಿವರಾತ್ರಿ, ಅದಕ್ಕೆ ಭಕ್ತಾದಿಗಳು ಮಾಡಬಹುದು ಅಂತ. ಬಟ್ ಟೈಮಿಂಗ್ಸ್ ಏನು ಹಾಕಿಲ್ಲ ಅನ್ನದಾನದ್ದು, ಅನ್ನದಾನದ ಹಾಕಿದರೆ ಹುಂಡಿನೂ ಇಟ್ಟಿದ್ದಾರೆ. ಬನ್ನಿ ಹತ್ಕೊಂಡು ಹೋಗೋಣ. ಹೌದು, ಏನಾದ್ರು ಮುಖದಿಂದ ಏನೋ ಕಿತ್ತಿ ಕಿತ್ತಿ ತಿಂತ ಇದೆ, ಅದಕ್ಕೆ ಕೋತಿ ಚೇಷ್ಟೆ ಅನ್ನೋದು. ನಾವು ಅದೇ ಚೇಷ್ಟೆ ಅನ್ನೋದು, ಅದೇನೇ ನಾವು ಕಪಿ ಚೇಷ್ಟೆ ಅನ್ನೋದು ಅದೇನೆ. ಅದಕ್ಕೆ ನಿನ್ ಫ್ರೆಂಡ್ಸ್ ಅನ್ನೋದಲ್ಲ ನಾನು. ನೋಡು ಕೆರಿತಾ ಇದೆ ನೋಡು, ಕಿತ್ತಾ ಇದೆ ನೋಡು, ಇಂಥದೇ ನೋಡಿ. ಏನ್ ಗೊತ್ತಾ, ಆಕ್ಚುಲಿ ನಾವು ಮಂಗಗಳನ್ನ ನೋಡ್ತಾ ಇದ್ರೆ ಎಷ್ಟೊತ್ ಬೇಕಾದ್ರೂ ಟೈಮ್ ಪಾಸ್ ಆಗ್ತಾ ಇರುತ್ತೆ ಆರಾಮಾಗಿ. ಅಯ್ಯೋ, ಅಲ್ಲಿ ಮರದ ಮೇಲೆ ನೋಡ್ರಿ, ಇಲ್ಲಿ ಪಾಪ ತುಂಬಾ ಪುಟ್ಟದು, ಫುಲ್ ಫ್ಯಾಮಿಲಿ ಇದೆ ಅನ್ಸುತ್ತೆ ಅಲ್ಲಿ, ಅದಕ್ಕಿಂತ ತುಂಬಾ ಪುಟ್ಟದು, ಫುಲ್ ಫ್ಯಾಮಿಲಿ ಇದೆ. ಓಕೆ ಓಕೆ, ಬನ್ನಿ ಬನ್ನಿ ಬನ್ನಿ, ಮೇಲೆ ಹೋಗಿ ಕೈಲಾಸಗಿರಿಲಿ ನಮ್ಮ ಈಶ್ವರನ ದರ್ಶನ ಮಾಡ್ಕೊಳ್ಳೋಣ. ಬನ್ನಿ. ಯಾವ್ದು ಅಂಕಲ್ ಗುಹೆ ಕಲ್ಲು? ಅದೇ ಅಲ್ಲಿ ಒಳಗಡೆಗೆ. ಓ, ಅದ್ರದ್ದು ಕಲ್ಲುಗಳ ಇದು? ಓ, ಎಲ್ಲ ಈ ಕಡೆಗೆ ಹಾಕಿದ್ದಾರೆ. ಎಷ್ಟು ಇದು, ಏನ್ ಬಂಡೆ ಹಿಂಗ್ ಕುರ್ದಿದಾರಲ್ಲ. ಬೆಟ್ಟನೇ ಒಳಗಡೆ ಬಾಟಮ್ ಹೋಗೋದು ಈಗ ನಾವು. ಆ ಬೆಟ್ಟದ ಬಾಟಮ್ನೇ ದೇವಸ್ಥಾನ ಮಾಡಿರೋದು. ಜಾಸ್ತಿ ಏನಿಲ್ಲ ಇಲ್ಲಿ, ದಿನ ಪೂಜೆ ನಡೆಯೋದ್ರಿಂದ ಇದ್ರ ಮೇಲೆ ಡೈಲಿ ಗಾಡಿಯಲ್ಲೇ ಹೋಗ್ತಾರೆ ಪುರೋಹಿತರ, ಅವ್ರಿಗೆ ಅಲೋ ಇದೆ. ಹೌದಾ? ಬಟ್ ಕಲ್ಲು ರೋಡ್ ಇದೆಯಲ್ಲ, ಇದ್ರ ಮೇಲೆ ಹೋಗ್ಬೋದು. ಬೈಕ್ ಅಲ್ಲ, ಬೈಕ್ ಬೈಕ್ ವೀಲ್ ಬೇಸ್ ದೊಡ್ಡದಾಗಿರುತ್ತಲ್ಲ. ದಿನ ಹೋಗ್ತಾರೆ, ಪ್ರತಿದಿನ ಪೂಜೆ ಇರ್ತದೆ ಅಲ್ಲಿ ಮೇಲ್ಗಡೆ. ನೈಸ್. ಟೈಮಿಂಗ್ಸ್ ಇದೆಯಾ ಅಂಕಲ್ ದೇವಸ್ಥಾನದ? ಟೈಮಿಂಗ್ ಆದ್ರೆ ಬೆಳಗ್ಗೆ 7 ರಿಂದ ಸಂಜೆ 6 ಗಂಟೆ.
ವೀಕೆಂಡ್ಸ್ ಮಾತ್ರ ಮಧ್ಯಾಹ್ನ ಕ್ಲೋಸ್ ಮಾಡಲ್ಲ ಮಾಡಲ್ಲ ವೀಕ್ ಡೇಸ್ ಮಾಡ್ತಾರೆ ವೀಕ್ ಡೇಸ್ ಮಧ್ಯಾಹ್ನ ಕ್ಲೋಸ್ ಮಾಡ್ತಾರೆ 2 ಅವರ್ ಆಮೇಲೆ ಏನಿಲ್ಲ ನಿತ್ಯ ಅನ್ನದಾನ ಇರ್ತದೆ ಮಧ್ಯಾಹ್ನ 1:30 ನಿತ್ಯ ಅನ್ನದಾನ ಇರ್ತದೆ ಓ ವೆರಿ ನೈಸ್ ನೀವು ಹತ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಸೌತೆಕಾಯಿ ಆ ತರದೆಲ್ಲ ಸಣ್ಣ ಪುಟ್ಟ ಸ್ನಾಕ್ಸ್ ಇರುತ್ತೆ ನೋಡಿ ಏನ್ ತೊಂದ್ರೆ ವೀಕೆಂಡ್ ಬರ್ತಾರೆ ಇವರು ದಿನ ಇರಲ್ಲ ವೀಕೆಂಡ್ ಮಾತ್ರ ಇರ್ತಾರೆ ಇವರು ಓ ಹೌದಾ ವೀಕೆಂಡ್ ಸ್ನಾಕ್ಸ್ ಮಾತ್ರ ಅಂಬಾಜಿ ದುರ್ಗ ಅಂತ ಇದೆ ಅಂಬಾಜಿ ದುರ್ಗ ಅಲ್ಲಿ ಬನ್ನಿ ಇಲ್ಲಿ ಬಾ ಅಲ್ಲಿ ಹೋಗಿದ್ವಿ ನಾವು ಫೋರ್ಟ್ ಇದೆ ಇಲ್ಲಿ ಬಾ ಕಾಣ್ತಾ ಇದೆ ಇದೆ ಈ ಕಡೆ ಅಂಬಾಜಿ ದುರ್ಗ ಅಂತ ಅಂಬಾಜಿ ದುರ್ಗ ಫೋರ್ಟ್ ಅಲ್ಲಿ ಮೇಲ್ಗಡೆ ಫೋರ್ಟ್ ಕಾಣುತ್ತೆ ಅದು ಪಕ್ಕದ ಬೆಟ್ಟ ಓ ಅಲ್ಲಿಗೆ ಹೋಗಕ್ ದಾರಿನ ಅದು ಇಲ್ಲಿಂದ ಹೋಗ್ಬೇಕು ಇನ್ನ 2 ಕಿಲೋಮೀಟರ್ ಅಂದ್ರೆ ಬಟ್ ಇಲ್ಲಿ ತನಕ ಬಂದು ನಿಲ್ಸಬಹುದ ನಮ್ಮ ವೆಹಿಕಲ್ ಬರೋದ್ರೆ ಇಲ್ಲಿವರೆಗೂ ಬರ್ಬೋದು ಇದು ಹೀಗೆ ಮುಂದೆ ಹೋಗುತ್ತೆ ಅದನ್ನ ಓ ಹೌದೇನೋ ಅದನ್ನ ಅಲ್ಲಿ ಪ್ರೈವೇಟ್ ಅವರು ಡೆವಲಪ್ ಮಾಡಿರೋದು ಟೆಂಪಲ್ ರೋಡ್ ಎಲ್ಲ ಪ್ರೈವೇಟ್ ಅವರೇ ಮಾಡಿಸಿರೋದು ಅಂಬಾಜಿ ದುರ್ಗಾಗೆ ಓ ನೈಸ್ ಅಲ್ಲಿ ಹೋಗ್ಬೇಕಾದ್ರೆ ಬೆಟ್ಟ ತುಂಬಾ ಹತ್ತಬೇಕು ಅದು ಫ್ರೀ ಅಲ್ಲಿದೆಯಲ್ಲ ಜೀಪ್ ಆ ಕಡೆ ತೋರಿಸಿ ಅದಲ್ಲಿ ಕರ್ಕೊಂಡು ಹೋಗ್ತಾರೆ ಫ್ರೀ ಆಗಿ ಏನಿಲ್ಲ ನೋಡಿ ಆರಾಮಾಗಿ ಬೆಂಗಳೂರಿಂದ ಡೇ ಟ್ರಿಪ್ ಈಸಿಯಾಗಿ ಬಂದು ಹೋಗ್ಬೋದು ಬೆಳಗ್ಗೆ ಬಂದು ಸಾಯಂಕಾಲ ಅಲ್ಲಿಗೆ ಅವರು ಫ್ರೀ ಕರ್ಕೊಂಡು ಹೋಗ್ತಾರೆ ಅಂಬಾಜಿ ದುರ್ಗ ಇದೆ ಅಂಬಾಜಿ ದುರ್ಗಕ್ಕೆ ಹೋಗ್ಬೋದು ಕೈಲಾಸಗಿರಿಗೆ ಹೋಗ್ಬೋದು ಕೈವಾರಕ್ಕೆ ಹೋಗ್ಬೋದು ಚಿಂತಾಮಣಿನಲ್ಲಿ ಒಂದೇ ಏರಿಯಾ ಎಕ್ಸ್ಪ್ಲೋರ್ ಮಾಡಬಹುದು ನೋಡಿ ಹೆಂಗ್ ಕಾಣಿಸ್ತದೆ ನೋಡಿ ಇಲ್ಲಿ ಹೌದು ಇಲ್ಲೆಲ್ಲದಕ್ಕಿಂತ ನಂದಿಲ್ಸ್ ಯೂಶುವಲಿ ಫುಲ್ ಓವರ್ ಕ್ರೌಡೆಡ್ ಆಗಿರುತ್ತೆ ಸೋ ಇಲ್ಲಿ ಬಂದ್ರೆ ಬೆಸ್ಟ್ ಸೊ ಕ್ಲೌಡ್ಸ್ ಎಲ್ಲ ಯು ಕ್ಯಾನ್ ಸಿ ದ ಕ್ಲೌಡ್ಸ್ ಕೆಳಗಡೆ ಹಿಂಗೆ ಆರಾಮ್ಸೆ ನೋಡ್ಬೋದು ನೀವು ಅದು ತುಂಬಾ ಹತ್ತಬೇಕಲ್ಲ ಸ್ವಲ್ಪ ಜನ ಸ್ವಲ್ಪ ಜನ ಟೆಂಟ್ ಎಲ್ಲ ಹಾಕೊಂಡ್ಬಂದು ಸ್ಟೇ ಆಗ್ತಾರೆ ಅಲ್ಲೇ ಆಗ್ತಾರೆ ಮಾಡ್ಬೋದು ಓ ಸೂಪರ್ ನೋಡ್ರಿ ಒಳ್ಳೆ ಡೇ ಟ್ರಿಪ್ ನಾನು ನಿಮ್ಗೆ ಹೇಳ್ತಾ ಇದೀನಿ ಸೂಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಒಂದು ವೀಕೆಂಡ್ ಡಿಸೈಡ್ ಮಾಡ್ಕೊಂಡು ಬನ್ನಿ ಇಷ್ಟ ಆದ್ರೆ ನನಗೆ ಥ್ಯಾಂಕ್ಸ್ ಹೇಳಿ ಆಯ್ತಾ ಕಮೆಂಟ್ ಅಲ್ಲಿ ನಾನು ಹೇಳ್ಬೇಕು ಅಂತಿದ್ದೆ ಸ್ಪೆಷಲ್ ಮೆನ್ಷನ್ ಯೂನ್ನ ಅಂತ ಅವನೇ ಹೇಳ್ಬಿಟ್ಟು ಅದೇ ಮನೆ ಕಟ್ಟಬೇಕು ಅಂತಿರೋರು ಎಲ್ಲ ಕಲ್ಲುಗಳನ್ನ ಜೋಡಿಸಿಟ್ಟಿದ್ದಾರೆ ಒಂದೇನೋ ಮನ್ಸಲ್ಲಿ ಅನ್ಕೊಂಡು ಮೋಸ್ಟ್ಲಿ ಸಾಮಾನ್ಯವಾಗಿ ಮನೆ ಬಿಲ್ಡಿಂಗು ಈ ತರದೇನೋ ಕಟ್ಟಬೇಕು ಅನ್ನೋರೇ ಇದನ್ನ ಜೋಡಿಸೋದು ಕೆಲವೊಬ್ರು ಬೇರೆ ಕೆಲಸಗಳು ಆಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಎಲ್ಲ ಎಲ್ಲ ಮಾಡ್ತಾರೆ ಈ ತರ ಫುಲ್ ಕಲ್ಲುಗಳನ್ನ ಜೋಡಿಸ್ತಾರೆ ಬೆಂಗಳೂರಿಗೆ ತುಂಬಾ ಹತ್ತಿರವಾಗಿರುವಂತಹ ಕೇವ್ ಟೆಂಪಲ್ ಈ ನಮ್ಮ ಕೈಲಾಸಗಿರಿ ನೋಡಿ ಈಗ ವಾಕ್ ಮಾಡಿಕೊಂಡು ಕೈಲಾಸಗಿರಿ ಬೆಟ್ಟ ಹತ್ತಿಬಿಟ್ಟು ಮೇಲೆ ಬಂದ್ಬಿಟ್ಟಿದ್ದೀವಿ ಸೊ ಒಳಗೆ ಹೋಗಿ ದರ್ಶನ ಮಾಡೋದಷ್ಟೇ ಬಾಕಿ ಅಲ್ಲಿ ಪಾದರಕ್ಷೆಗಳನ್ನ ಬಿಡುವ ಜಾಗ ಲೀವ್ ಯುವರ್ ಫುಟ್ವೇರ್ ಹಿಯರ್ ಅಂತ ಬೋರ್ಡ್ ಹಾಕಿದ್ದಾರೆ ಸ್ವಲ್ಪ ಚಪ್ಪಲಿ ಬಿಟ್ಟು ಒಳಗೆ ದರ್ಶನಕ್ಕೆ ಹೋಗೋಣ ಹಾ ಬನ್ನಿ ಬೆಂಗಳೂರಿಗೆ ತುಂಬಾ ಹತ್ತಿರವಾಗಿರುವಂತಹ ಕೇವ್ ಟೆಂಪಲ್ ಇದು ನೆನ್ಪಿಟ್ಕೊಳ್ಳಿ ಅದೇ ಇಲ್ಲಿ ಒಂದು ಅಂಬಾಜಿ ದುರ್ಗ ಇದೆ ಅದರ ಮೇಲೆ ಅಂಬಾಜಿ ಮಹಾರಾಜರದು ಫೋರ್ಟ್ ಎಲ್ಲ ಇದೆ ಅದು ನೆಕ್ಸ್ಟ್ ಕೊಡೋಣ ಅದರ ಬಗ್ಗೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಡೀಲ್ ಅಂಕಲ್ ಡೀಲ್ ಓಕೆ ಸೂಪರ್ ಯಾಕಂದ್ರೆ ಅದಕ್ಕೆ ತುಂಬಾ ಸಮಯ ಬೇಕು ಹಾ ಕರೆಕ್ಟ್ ಮೈಕ್ ಇಲ್ಲ ಕಣ ಇವಾಗ ಹಂಗೆ ಎಲ್ಲರೂ ಮಾತಾಡ್ತಾ ಇದೀವಿ ನೋಡ ಫುಲ್ಲು ಹೇಳ್ರಿ ಏನೋ ಹೇಳ್ತಾ ಇದ್ರಿ ನಾನು ಕ್ಯಾಮ್ರಾ ಮುಂದೆ ಬರಲ್ಲ 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 ಅಂತ ಈಗ ರೂಪಾ ಪ್ರಭಾಕರ್ ಅವರು ಕ್ಯಾಮ್ರಾಮನ್ ಆಗಿದ್ದಾರೆ ಕ್ಯಾಮ್ರಾ ವುಮೆನ್ ಕ್ಯಾಮ್ರಾ ವುಮೆನ್ ಇಸ್ ದ ಮೇನ್ ಗೈ ಆಫ್ ದ ಚಾನೆಲ್ ಕೇಳಿ ನಮ್ಮ ಆಡಿಯನ್ಸ್ ಎಲ್ಲ ಕೇಳ್ತಿರ್ತಾರೆ ಅವ್ರು ಯಾಕೆ ಬರಲ್ಲ ಅವ್ರು ಯಾಕೆ ತಿನ್ನಲ್ಲ ಅಂತೆಲ್ಲ ಅದಕ್ಕೆ ಉತ್ತರ ಕೊಡಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಬಗ್ಗೆ ಎಲ್ಲ ತುಂಬ ಕೇಳ್ತಾ ಇರ್ತೀರಾ ನೀವು ಹೋಟೆಲ್ಸಿಗೆ ಹೋದಾಗ ಏನೋ ತಿನ್ನೋದಿಲ್ವಾ ನಂಗೆ ಆನ್ಸರ್ ಮಾಡಿ ಪ್ಲೀಸ್ ಏನು ಗೊತ್ತಾ ಹೋಟೆಲ್ಲು ಯಾವುದೇ ಫುಡ್ ರಿವ್ಯೂ ಮಾಡೋಕ್ಕೆ ಹೋದಾಗ್ಲೂ ಅವ್ರು ಎಷ್ಟು ಕ್ಯಾಮ್ರಾ ಮುಂದೆ 1 ನಿಮಿಷ 2 ನಿಮಿಷ ಅದೇನು ತಿಂತಾರೆ ಅಷ್ಟು ಮಾತ್ರ ಅವ್ರು ತಿನ್ನೋದು ನಾನು ಆಮೇಲೆ ಆರ್ಡ್ರ್ ಮಾಡ್ತೀನಿ 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 ಆರ್ಡ್ರ್ ಮಾಡ್ತಿರೋ ಬಿಟ್ಟು
ಆರ್ಡರ್ ಮಾಡಿರೋದನ್ನ ನೀವು ಸೀರಿಯಸ್ ಅಂತ ಜೋಕ್ ಮಾಡಬೇಡಿ, ನನಗೆ ಸೀರಿಯಸ್ ಆಗಿ ಹೇಳಿ. ಜೋಕ್ ಇಲ್ಲ, ಖಂಡಿತ ನಾನು ತಿಂತೀನಿ. ಕಮೆಂಟ್ಸ್ ನೋಡಿದ ತಕ್ಷಣ ನೋಡ್ರಿ ಅಂತಾರೆ, ನಾನು ಹಿಂಗೆ ನೋಡ್ತೀನಿ. ಎಸ್, ಕ್ಯಾಮ್ರಾ ಮುಂದೆ ಬರಲ್ಲ ಆದ್ರೆ ಅವ್ರನ್ನ ನೋಡಿ. ಆದ್ರೆ ನಾನು ಕ್ಯಾಮ್ರಾ ಮುಂದೆ ಬರಲ್ಲ, ಇದು ಗೊತ್ತಾಯ್ತಿಯಲ್ಲ ಇನ್ಮೇಲೆ ನಿಮ್ಗೆ ನಾನು ಇನ್ ನೆಕ್ಸ್ಟ್ ಕ್ಯಾಮ್ರಾ ಮುಂದೆ ತುಂಬಾನೇ ಕಡಿಮೆ ಕಾಣಿಸ್ಕೊಳ್ತೀನಿ. ಇದು ನಿಮ್ಗೆ ಉತ್ತರ ಕೊಡೋಕ್ಕೋಸ್ಕರ ನಾನು ಈ ಕೈಲಾಸ ಗಿರಿಗೆ ಬಂದೆ. ಫಸ್ಟ್ ನೀವು ಇಲ್ಲಿ ವ್ಯೂ ಪಾಯಿಂಟ್ ಬಗ್ಗೆ ಹೇಳ್ತಾ ಇದ್ದೀರಿ. ಖಂಡಿತ ನಾನು ತಿಂತೀನಿ, ಅದನ್ನ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ನೀವೆಲ್ಲ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ಇಟ್ಕೊಂಡಿರೋದಕ್ಕೆ. ಇನ್ನೊಂದು, ನಾವೆಲ್ಲರೂ ಐಸ್ ಕ್ರೀಮ್ ತಿನ್ನಕ್ ಹೋದ್ರೆ ನಾನೊಂದು ತಗೊಳ್ತೀನಿ, ಅಮ್ಮ ಒಂದು ತಗೊಳ್ತಾರೆ. ಅವರು ಕೇಳ್ತೀವಿ ಫಸ್ಟೇ ತಗೊಳ್ಳಿ ಅಂತ ಕೇಳ್ತೀವಿ, ಇಲ್ಲ ಅಂತಾರೆ. ನಂದ್ರಲ್ಲಿ 30% ಅಮ್ಮಂದ್ರಲ್ಲಿ 30% ತಿಂತಾರೆ. ನಾನು ಅಮ್ಮ ಕಾಲ್ಭಾಗ ಕಾಲ್ಭಾಗ ಅಪ್ಪನೇ ಬಂದಿಂದ ಗೊತ್ತಾಯ್ತಾ, ಜಾಸ್ತಿ ತಿನ್ನೋದು ನಾನೇ. ಪಾಪ ಇವನು, ಅಪ್ಪ ನೀನೇನು ಮಾಡಿಬಿಡು ಗೊತ್ತಾ, ನೆಕ್ಸ್ಟ್ ಟೈಮಿಂದ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ಬೇಕಾದ್ರೆ ಸಪ್ರೇಟಾಗಿ ನೀನೇ ಆರ್ಡ್ರ್ ಮಾಡ್ಕೊಂಬಿಡು, ಯಾಕೆಂದರೆ ನಾನು ಒಂದೇ ತೊಗೊಳ್ಳೋದು, ಕಾಲ್ಭಾಗ ಮಾತ್ರ ನಾನು ತಿನ್ನೋದು, ಮುಕ್ಕಾಲು ನೀನು ತಿಂತೆ ಅಂತಾರೆ. ಆ ಥರ ನಾನು ನಿಮ್ಗಳ ಕಾಣಿಸಲ್ಲ ಅಷ್ಟೇ. ಓಕೆ ಓಕೆ, ಕಮಿಂಗ್ ಬ್ಯಾಕ್ ಟು ಕೈಲಾಸಗಿರಿ. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ, ಫುಲ್ ವ್ಯೂ. ಆ್ಯಕ್ಚುಲಿ ಪವನ್ ಹೇಳ್ತಾ ಇದ್ದ ಆವಾಗಲೇ, ಇಲ್ಲಿ ಬಂತು ಅಂದ್ರೆ ಕ್ಲೌಡ್ಸ್ ಇರುತ್ತೆ ಅಂತ. ಬೆಳಗ್ಗೆ ಹೊತ್ತು ಬಂತು ಅಂದ್ರೆ ಸೂಪರ್ ಆಗಿರುತ್ತೆ ಅಲ್ಲೆಲ್ಲ. ಅಂಬಾಜಿ ದುರ್ಗ ಚಿನ್ನ ಅದು, ಇಲ್ಲೂ ಕ್ಲೌಡ್ಸ್ ಇರುತ್ತೆ ಅನ್ಸುತ್ತೆ ನೋಡೋದ್ರೆ. ಆ್ಯಕ್ಚುಲಿ ನೋಡ್ಕೊಂಡು ಅಂಬಾಜಿ ದುರ್ಗ ಇನ್ನು ಹೈಟ್ ಅಲ್ಲಿ ಇದೆ. ಅದೇ ಅಂಬಾಜಿ ದುರ್ಗ. ಸೊ ನೀವು ಇಲ್ಲಿ ಬಂತು ಅಂದ್ರೆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಅಲ್ಲೊಂದೇನು ಕೆರೆ ಬೇರೆ ಕಾಣಿಸ್ತಾ ಇದೆ, ವ್ಯೂ ಚೆನ್ನಾಗಿದೆ. ಸೊ ಡೇ ಟ್ರಿಪ್, ಒಂದು ಡೇ ಟ್ರಿಪ್ ಅಂತೂ ಸೂಪರ್ ಆಗಿ ಪ್ಲಾನ್ ಮಾಡಬಹುದು. ನನಗೆ ಬೆಂಗಳೂರು ಹತ್ರ ಈ ಥರದ್ದೊಂದು ಇದೆ, ಒಂದು ಕೇವ್ ಟೆಂಪಲ್ ಅಂತಾನೆ ಹೇಳ್ಬೋದು, ಇದೆ ಅನ್ನೋದು ಗೊತ್ತಿರಲಿಲ್ಲ. ಸೂಪರ್ ಆಗಿದೆ. ಪುರೋಹಿತರೆಲ್ಲ ನಮ್ಮ ಮಂಜು ಅಂಕಲ್ ಫ್ರೆಂಡ್ಸೇ ಅಂತೆ. ಸೊ ಮಾತಾಡೋಣ ಬನ್ನಿ, ಈ ಒಂದಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ ಕೈಲಾಸಗಿರಿ ಬಗ್ಗೆ. ಹಾಂ, ಒಳ್ಳೆ ದರ್ಶನ ಆಯಿತು ನಮಗೆ. ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ಸೊ ಹಾಗಾಗಿ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಸಕ್ಕತ್ತಾಗಾಯಿತು ದರ್ಶನ. ಆ್ಯಂಡ್ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇಲ್ಲಿ. ಇಲ್ಲಿ ನೋಡಿ, ಇವಾಗ ಇವರೆಲ್ಲ ನಮ್ಮ ಬಿಜಾಪುರದವರಂತೆ. ಇಲ್ಲಿ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೊಂದು ವರ್ಷ ಬಿಟ್ಟು ನಾವು ಇಲ್ಲಿಗೆ ಬಂದರೆ ಇನ್ನೊಂದಷ್ಟು ಬೇರೆಯೇ ಕೈಲಾಸಗಿರಿ ನೋಡೋದಕ್ಕೆ ನಮಗೆ ಸಿಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಒಳಗಡೆ ಒಂದು 23 ಲಿಂಗ ರೆಡಿ ಆಗ್ತಾ ಇದೆ. 23. ಹಾಂ, ನೀವು ಬಿಜಾಪುರದಿಂದ ಇಲ್ಲಿಗೆಲ್ಲ ಬಂದು ಎಷ್ಟು ವರ್ಷ ಆಯಿತು? 17 ಆಯಿತು. ಓ ನೈಸ್. ಸೊ ಫ್ಯಾಮಿಲಿನ ಅವಾಗ ಅವಾಗ ಹೋಗಿ ನೋಡೋದ ಬಿಜಾಪುರಕ್ಕೆ? ಹಬ್ಬ ಹಾದಿದ್ದೀನಣ್ಣ ಅಥವಾ ಹೇಗೆ? ಯಾವಾಗಲಾದರೂ ಹೋಗಿ ಬರ್ತಿರ್ತೀರಾ? ವೆರಿ ನೈಸ್. ಸೊ ಇಲ್ಲೊಂದು 23 ಶಿವಲಿಂಗ ರೆಡಿ ಆಗ್ತಾ ಇದೆ. ಆ್ಯಂಡ್ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಸೊ ಇದೆಲ್ಲ ಮುಗಿದ ಮೇಲೆ ಒಂದ್ಸಲ ಬಂದು ಮತ್ತೆ ನಿಮಗೆ ಕೈಲಾಸಗಿರಿ ವಿಸಿಟ್ನ ನಾನು ಕೊಡ್ತೀನಿ ಆಯಿತಾ? ಆದರೆ ಅಷ್ಟಕ್ಕೂ ಮುಂಚೆ ಬೆಂಗಳೂರಿಂದ ನೀವು ನಿಜವಾಗ್ಲೂ ಆರಾಮಾಗಿ ಬಂದು ಒಂದ್ಸಲ ಪ್ರಶಾಂತವಾಗಿ ಎಲ್ಲ ನೋಡಿಕೊಂಡು ಹೋಗಬಹುದು. ನೋಡಿ, ಇವತ್ತಾಗಲೇ ಎಷ್ಟು ಜನ ಬರ್ತಾ ಇದ್ದಾರೆ. ತುಂಬ ಜನ ಬರ್ತಿದ್ದಾರೆ ನೋಡಿ, ಎಷ್ಟು ಜನ ಬರ್ತಿದ್ದಾರೆ. ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ಬರೋದಕ್ಕೆ ಹೋಗೋದಕ್ಕೆ ಎಲ್ಲ. ಇಟ್ ವೆರಿ ನೈಸ್. ಓನ್ ವೆಹಿಕಲ್ ಇತ್ತು ಅಂತ ಆರಾಮಾಗಿ ಬಂದು ಹೋಗ್ಬೋದು. 2-wheeler ಬರಬಹುದು ನಾವು, 2-wheeler ಬರಬಹುದು. ಬಿಕಾಸ್ 80-85 kilometers ಅಂದರೆ ಬೆಂಗಳೂರಿಂದ ಆರಾಮಾಗಿ 2-wheeler ಬರಬಹುದು. ಹಾಂ, ಲಾಂಗ್ ಡ್ರೈವ್ ನೋಡೋಣ. ಬೈಕ್ ಅಭ್ಯಾಸ ಅಲ್ವಾ, ಸೊ ಅದಕ್ಕೆ ಬರ್ತೀವಿ ನಾವು. ಥ್ಯಾಂಕ್ ಯು. ಇಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ಇಳ್ಕೊಂಡು ಹೋಗ್ತಾ ಇದೀವಿ ಕಾರ್ ಕಡೆಗೆ. ಆ್ಯಕ್ಚುಲಿ ವೆದರ್ ಪ್ಲೆಸೆಂಟ್ ಆಗಿದ್ವಿ, ತುಂಬ ಹೆಲ್ಪ್ ಆಯ್ತಲ್ವಾ ಅಂತ. ಹಾಂ, ಬಿಸಿಲಿಲ್ಲ. ಸೊ ನಮಗೆ ಒಂಥರ 10 ಇಳಿಯೋಕ್ಕೆಲ್ಲ ತುಂಬ ಅನುಕೂಲವಾಗಿದೆ, ಯಾಕಂದ್ರೆ ನಾವು ಮಟ್ಟ ಮಧ್ಯಾಹ್ನ ಬಂದಿದ್ದೀವಿ. ಬನ್ನಿ ಹೋಗೋಣ ಕೆಳಗೆ. ಸೊ ಚಿಂತಾಮಣಿಯಲ್ಲಿ ಕೈಲಾಸಗಿರಿ ಬಂದ್ವಿ, ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ. ಈಶ್ವರನ ದರ್ಶನ ಆಯಿತು, ಗಣೇಶನ ದರ್ಶನ ಆಯಿತು, ಎಲ್ಲ ಚೆನ್ನಾಗಿತ್ತು ಅಲ್ವಾ ಅಂಕಲ್? ಸಖತ್ತಾಗಿತ್ತು. ಸಾಕಷ್ಟು ಕೆಲಸಗಳು ನಡೀತಿದೆ ಅಲ್ವಾ ಅಂಕಲ್? ಇನ್ನ ಒಂದು ವರ್ಷದಲ್ಲಿ ಇನ್ನ ಇದರ ಡಬಲ್ ಆಗಿರುತ್ತೆ ಅಲ್ವಾ? ಸೂಪರ್ ಆಗಿ ಹೋಗಿರುತ್ತೆ. ಸೊ ನೀವೇನಾದ್ರೂ ವೀಕೆಂಡು, ನಾನು ಇಷ್ಟು ಸಲ ಹೇಳ್ತಾ ಇದ್ದೀನಿ ಅಂದ್ರೆ ಒಂದ್ಸಲ ಪ್ಲಾನ್ ಮಾಡಿ, ಸುಮ್ಮನೆ ನಾನು ಹೇಳಿದಿರಿ ಅಂತ ಬ್ಲೈಂಡ್ ಆಗಿ ಹತ್ಕೊಂಡು ಹೊರಟು ಬಂದ್ಬಿಡಿ ಆಯ್ತಾ. ಈ ಕಡೆಗೆ ಬಂದು ಕೈವಾರ, ಕೈಲಾಸಗಿರಿ, ಮತ್ತೆ ಮುರುಘಮಲ್ಲ, ಮುಕ್ತೇಶ್ವರ. ಹೇಳಿ ಅಂತ, ಮುರುಘಮಲ್ಲ ಮುಕ್ತೇಶ್ವರ ನೋಡ್ಬೋದು. ಕೈವಾರದಲ್ಲಿ 4-5 ಪ್ಲೇಸಸ್ ಇದೆ ನೋಡ್ಬೋದು. ಎಲ್ಲ ಒಂದಿನದಲ್ಲಿ ಜೂ ಇದೆ, ಬೂರ್ಮಾಕ್ನಳ್ಳಿ, ಆಮೇಲೆ ಚಿಂತಾಮಣಿಲೇ ಬೇಕಾದಷ್ಟು ಜಾಗ ಇದೆ.
ಸ್ನ್ಯಾಕ್ಸ್ ಭಂಡಾರಗಳಿವೆ. ಕರೆಕ್ಟ್, ಭಂಡಾರ. ಸೊ ನನ್ನ ಚಿಂತಾಮಣಿ ಸೀರೀಸ್ ನ ನೋಡ್ತಾ ಇರಿ, ಸಾಕಷ್ಟು ಜಾಗಗಳನ್ನು ನಿಮಗೋಸ್ಕರ ತೋರಿಸಿದ್ದೀನಿ. ಅಂಬಾಜಿ ದುರ್ಗ ಸಪರೇಟ್ ಆಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾದ್ರೆ, ಸೊ ತುಂಬಾ ಅರ್ಲಿ ಮಾರ್ನಿಂಗ್ ಬರ್ಬೇಕಾಗತ್ತೆ ನೀವು. ಸೊ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಳ್ಳಿ. ಚಿಂತಾಮಣಿ ಸೀರೀಸ್ ನ ನೋಡ್ತಾ ಇರಿ, ಸಾಕಷ್ಟು ಇನ್ಫಾರ್ಮೇಶನ್ ನ ನಿಮಗೋಸ್ಕರ ಕೊಡ್ತಾ ಇದೀವಿ. ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿ ಸೈನ್ ಆಫ್ ಹೇಳೋ ಟೈಮ್ ಬಂತು. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್. ನನ್ನ ಸಿಗ್ನೇಚರ್ ಸೈನ್ ಆಫ್ ಹೇಳ್ತದ ನೀವು.